ಸಭೆಯ ಪರವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ಸಹೋದರಿಯರಿಗೆ ವಿಶೇಷವಾಗಿ ಈ ಒಂದು ಮಹಿಳೆಯರ ದಿನಾಚರಣೆಯ ಸಂದರ್ಭವಾಗಿ ವಂದನೆಗಳನ್ನು ನಮ್ಮ ಮಾರನಾಥ ಸಭೆಯ ಪರವಾಗಿಯೂ ನಮ್ಮ ಕುಟುಂಬ ಪರವಾಗಿಯೂ ಸಲ್ಲಿಸಿಕೊಳ್ಳುತ್ತೇವೆ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ನನ್ನ ಸಹೋದರಿಯೇ, ವಾಕ್ಯ ಹೇಳುತ್ತದೆ, ನನ್ನ ಸಹೋದರಿಯೇ, ನೀನು ಈಗಿರುವುದಕ್ಕಿಂತ 1000 ಪಟ್ಟು ಹೆಚ್ಚಾಗಬೇಕೆಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಹಲ್ಲೆಲೂಯಾ. ಈ ಆಶೀರ್ವಾದ ವಚನವನ್ನು ಹೇಳಿದವನು ಲಾಬಾನನು. ರೆಬಕ್ಕಳಿಗೆ ಮದುವೆ ಅಂದರೆ ಈಸಾಕ್ಕನಿಗೆ ಗುರುತಿಸಿ ಅವರು ಕರ್ಕೊಂಡು ಹೋಗುವಾಗ ಹೇಳ್ತಾನೆ, ನೀನು 1000 ಪಟ್ಟು ಹೆಚ್ಚಾಗಬೇಕು. ಹಾಗೆ ತಂದೆಯಾದ ದೇವರ ಸನ್ನಿಧಾನದಲ್ಲಿ ನಿಂತಿರುವ ಸರ್ವಶಕ್ತನ ಸೇವಕನಾಗಿ ಇದೇ ಆಶೀರ್ವಾದವು ಈ ಸಭೆಯಲ್ಲಿರುವ ಪ್ರತಿ ಸ್ತ್ರೀಯರಿಗೆ ಲಭ್ಯವಾಗಲಿ ಎಂದು ನಾನು ಆಶೀರ್ವದಿಸುತ್ತೇನೆ. ಗ್ಲೋರಿ ಟು ಗಾಡ್. ಹಂಗಾಗಿ ಒಂದ್ಸಾರಿ ಚಪ್ಪಾಳೆಯನ್ನು ತಟ್ಟಿ ಪಾಸ್ಟರ್ ಮಣ್ಣ ಒಂದೆರಡು ಮಾತು. ನಾವೆಲ್ಲರೂ ವಿಶೇಷವಾದ ಸಹೋದರಿಯರಾಗಿದ್ದೇವೆ, ಹೌದಾ ಇಲ್ವಾ? ಆಮೇ ಬುದ್ಧಿಯುಳ್ಳ ಸ್ತ್ರೀ ತನ್ನ ಮನೆಯನ್ನು ಕಟ್ಟುತ್ತಾಳೆ. ಹಲ್ಲೆಲೂಯಾ. ಇವತ್ತು ನಾವು ಸ್ತ್ರೀಯರಾಗಿ ನಾವು ನಮ್ಮ ಕುಟುಂಬಗಳನ್ನು ನಾವು ನಡೆಸುವುದಕ್ಕೆ ನಿಜವಾಗಿ ದೇವರ ಒಂದು ಜ್ಞಾನ ತುಂಬ ಮುಖ್ಯವಾಗಿದೆ. ಹಲ್ಲೆಲೂಯಾ. ನಾವು ಗುಣವತ್ತಿಯಾದ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ. ಹಲ್ಲೆಲೂಯಾ. ನಾವು ನಮ್ಮ ಕುಟುಂಬದಲ್ಲಿ ನಾವು ಗುಣವತ್ತಿಯಾದ ಸ್ತ್ರೀಯರಾಗಿ ಇರುವುದಾದರೆ ನಿಜವಾಗಿ ನಮ್ಮ ಮೂಲಕ ನಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸ್ತಾನೆ. ನಮ್ಮ ಪ್ರಾರ್ಥನೆ ಮೂಲಕವಾಗಿ ನಾವು ಇರುವ ನಮ್ಮ ಸಭೆಯನ್ನು, ನಾವಿರುವ ಪಟ್ಟಣಗಳನ್ನು, ನಮ್ಮ ದೇಶಗಳನ್ನು ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಅಂತ ಒಂದು ಶಕ್ತಿಯನ್ನು ದೇವರು ಸ್ತ್ರೀಯರಾಗಿ ನಮ್ಮ ಎಲ್ಲರಿಗೂ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಪ್ರತಿದಿನವೂ ನಾವು ಪ್ರಾರ್ಥನೆ ಮೂಲಕವಾಗಿ ನಮ್ಮ ಜೀವಿತವು ನಾವು ಕಟ್ಟಿಕೊಳ್ಳುವಾಗ ನಿಜವಾಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ಹಲ್ಲೆಲೂಯಾ. ನಾವು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಶುವ 24ನೇ ಅಧ್ಯಾಯ. ಅದನ್ನೆಂಟನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಹಲ್ಲೆಲೂಯಾ. ಇಲ್ಲಿ ಯೋಶುವ ಹೇಳುವ ಒಂದು ಮಾತು, ನಾನು ನನ್ನ ಮನೆಯವರು ಯೆಹೋವನನ್ನೇ ನಾವು ಸೇವಿಸುತ್ತಾ ಇದ್ದೀವಿ. ಅಲ್ಲಿ ಯೋಶುವ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಇವತ್ತು ನಾವು ದೇವನ ನಿಜವಾಗಿ ನಾವು ಸೇವಿಸುವುದ ಆದರೆ ಖಂಡಿತ ದೇವರು ನಮ್ಮ ಕುಟುಂಬಗಳೆಲ್ಲ ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ನಮ್ಮ ಸ್ತ್ರೀಯರು ನಮ್ಮ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ನಮ್ಮ ದೇಶಕ್ಕಾಗಿ ನಾವು ನಿಜವಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಮ್ಮ ಜೀವಿತಗಳನ್ನು ದೇವರು ಆಶೀರ್ವದಿಸ್ತಾನೆ. ಆಮೇನ್. ಯಾಕಪ್ಪ ಮದುವೆ ದಿನ, ಸಾರಿ, ಈ ಹೆಣ್ಮಕ್ಳ ದಿನ ಆಕ್ಚುಲಿ 6ನೇ ತಾರೀಕಂತೆ, ಮಾರ್ಚ್ 6ನೇ ತಾರೀಕಂತೆ. ಅವರೆಲ್ಲರೂ ರೆಡಿಯಾಗಿ ಬರೋದಕ್ಕೆ 2 ದಿನ ಆಯ್ತಂತೆ, ಅದಕ್ಕೆ 8ನೇ ತಾರೀಕು. ಓಕೆ. ಪ್ರಿಯ ದೇವ ಜನರೆ, ಸ್ತ್ರೀಯರಲ್ಲಿ ಧನ್ಯಳು ನೀನು ಎಂಬ ಮಾತು ಯಾರು ಯಾರಿಗೆ ಹೇಳಿದ್ದು? ಸ್ತ್ರೀಯರಲ್ಲಿ ಧನ್ಯಳು ನೀನು. ಪ್ರಶ್ನೆ ಇದು, ಸ್ತ್ರೀಯರಲ್ಲಿ ಧನ್ಯಳು ನೀನು ಎಂದು ಯಾರು ಯಾರಿಗೆ ಹೇಳಿದ್ದು? ನೀವೇನೋ ಹೇಳ್ತಾ ಇದ್ರಾ? ಎಲ್ಲಿ ಸತ್ತೋಯ್ತಾ? ಏನಂತ ಎಲ್ಲಿ ಸತ್ತು ಹೋಚೆ ಏನೋ ಹೇಳ್ತಾ ಇದ್ರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಹೇಳಿ, ಇವತ್ತು ವಿಮೆನ್ಸ್ ಡೇ, ಸೊ ಇವತ್ತು ಮಾತ್ರ ಅಲ್ಲ, ನಿಮಗೆ 33% ಎಲ್ಲ ಕಡೆ ಇದೆ. ನಮ್ಮ ಸಭೆಯಲ್ಲಿ ಕೂಡ ನಿಮಗೆ 33%, ಅದಕ್ಕಿಂತ ಮೇಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರಂ. ನೀವೆಲ್ಲ ಸಂತೋಷವಾಗಿದ್ದೀರಾ? ಹೆಣ್ಮಕ್ಕಳ ದಿನ ಇವತ್ತು ಪ್ರಪಂಚ ದೇಶವೆಲ್ಲ ಅನುಸರಿಸ್ತಾ ಇದೆ. ತೋರಣಗಳಲ್ಲಿ ನನಗೆ ಇದೇ ಥರ ಒಂದು 5 ನಿಮಿಷ ಟೈಮ್ ಸಿಕ್ತು ವಾಕ್ಯ ಹೇಳೋಕ್ಕೆ. ಆದರೆ ದೇವ್ರಿಗೆ ಸ್ತೋತ್ರ, ನಮ್ಮ ಮಾರನಾಥ ಸಭೆಯಲ್ಲಿ ಪಾಸ್ಟರ್ಮ್ಮ ನನಗೆ ಅವಕಾಶ ಕೊಟ್ಟಿದ್ದಾರೆ, ನೀವೇ ಮಾತಾಡ್ರಿ ಅಂತೇಳಿ. ಹಂಗಾಗಿ ಮಾತಾಡ್ತೀನಿ ನಾನು. ದೇವ್ರ ನಾಮಕ್ಕೆ ಸ್ತೋತ್ರಂ. ನಾನು ಇವತ್ತು 4 ಪ್ರಾಮುಖ್ಯವಾದ ಸ್ತ್ರೀಯರ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ಲಿಕ್ಕಿದ್ದೀನಿ. ಐ ವಾಂಟ್ ಟು ಸ್ಪೀಕ್ ಅಬೌಟ್ 4 ಇನ್ಫ್ಲೂಯೆನ್ಷಿಯಲ್ ವಿಮೆನ್ ಆಫ್ ದಿ ಬೈಬಲ್. 4 ಪ್ರಭಾವಿಕ ಮಹಿಳೆಯರು, ಪ್ರಭಾವಿಕ ಮಹಿಳೆಯರು. ಆದರೆ ಅದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾನು ನಿಮಗೆ ಹಂಚ್ಕೊಳ್ತೀನಿ.
women in Jewish and Greek culture, in ancient Middle East culture, the women are a very lowest in all things. ಸ್ತ್ರೀಯರನ್ನ ಎಲ್ಲಕ್ಕಿಂತ ತುಂಬ ಕಡಿಮೆಯಾಗಿ ನೋಡುವ ಒಂದು ಕಲಾಚಾರವು ಅಥವಾ ಒಂದು ಪರಿಸರ ಯಹೂದ್ಯರ ಮತ್ತು ಗ್ರೀಕರ ಸಮುದಾಯದಲ್ಲಿ ಇತ್ತು. ಒಬ್ಬ ಮಹಿಳೆಯನ್ನ ಒಂದು ಪ್ರಾಪರ್ಟಿಯಾಗಿ, ಅದು ಪ್ರಾಪರ್ಟಿ ಯಾರ್ದು, ಗಂಡನ ಪ್ರಾಪರ್ಟಿಯೋ ಅಥವಾ ತಂದೆಯ ಪ್ರಾಪರ್ಟಿಯಾಗಿಯೇ ಹೆಣ್ಮಕ್ಕಳನ್ನ ನೋಡ್ತಾರಂತೆ. ಅವರಿಗೆ ಸಭಾ ಮಂದಿರಗಳಲ್ಲಿ ಸ್ಥಳ ಇಲ್ಲ, ಅವರಿಗೆ ಹಕ್ಕುಗಳನ್ನು ಸ್ವಾತಂತ್ರ್ಯ ಮಾಡಿಕೊಳ್ಳಕ್ಕಾಗಲ್ಲ, ತಮ್ಮ ನ್ಯಾಯವನ್ನು ಯಾರ ಹತ್ರ ಮಾತಾಡೋದಕ್ಕಾಗೋದಿಲ್ಲ. ಇನ್ನೂ ಒಂದು ಹೆಜ್ಜೆ ಮೇಲೆ ಹೋದರೆ ಹೀಬ್ರೂ ಗ್ರೀಕ್ ಪದ್ಧತಿ ಮತ್ತು ಯಹೂದಿಯರ ಪದ್ಧತಿ, ಇಟ್ಸ್ ಬೆಟರ್ ಟು ಬರ್ನ್ ದ ಥೋರಾ ದ್ಯಾನ್ ಟು ರೀಚ್ ಟೀಚ್ ಎ ವಿಮನ್. ಒಂದು ಸ್ತ್ರೀಗೆ ವಾಕ್ಯವನ್ನು ಬೋಧಿಸುವುದಕ್ಕಿಂತ ಆ ಧರ್ಮಶಾಸ್ತ್ರವನ್ನ ತೋರಾನ ಸುಟ್ಟು ಹಾಕೋದು ಒಳ್ಳೆಯದು. ಅಂದರೆ ಹೆಣ್ಮಕ್ಕಳಷ್ಟು ಓದಬಾರ್ದು ಮಾಡಬಾರ್ದು ಅಂಥೇಳಿ ಕೆಲವು ಪದ್ಧತಿಗಳು ಹೆಣ್ಮಕ್ಕಳನ್ನು ದೂರ ಮಾಡಿದೆ. ಇನ್ನೂ ಕೆಲವು ದೇಶಗಳಲ್ಲಿ ದ ಗ್ರೀಕ್ಸ್ ಹ್ಯಾಡ್ 3 reasons ಟು ಗ್ರಾಟಿಟ್ಯೂಡ್. ಗ್ರೀಕರಿಗೆ 3 ವಿಷಯಗಳಿಗೆ ಅವರಿಗೆ ದೇವರಿಗೆ ಸ್ತೋತ್ರ ಹೇಳ್ತಾರಂತೆ. ಮೊದಲು, ದೇವರೇ ನಾನು ಒಂದು ಪ್ರಾಣಿಯಾಗಿಲ್ಲ ಅದಕ್ಕಾಗಿ ಸ್ತೋತ್ರಂ. ಎರಡನೇದು, ನಾನು ಒಂದು ಹೆಣ್ಣುಮಗಳಾಗಿ ಇಲ್ಲ. ಮೂರನೇದು, ನಾನು ಒಬ್ಬ ಬಾರ್ಬೇರಿಯನ್ ಆಗಿಲ್ಲ, ಅಂದರೆ ಕಾಟ್ ಮಿರಾಂಡಿ, ಕನ್ನಡದಲ್ಲಿ ಹೇಳೋದಾದರೆ ಅನಾಗರಿಕ ಅಂಥವನಾಗಿ ನಾನಿಲ್ಲ, ಒಂದು ಅಡವಿ ಪ್ರಾಣಿ ಥರ ನಾನಿಲ್ಲ ಅದಕ್ಕಾಗಿ ಸ್ತೋತ್ರ. ಅಂದರೆ ಹೆಣ್ಮಕ್ಕಳಾಗಿ ಇಲ್ಲ, ಒಂದು ಪ್ರಾಣಿಯಾಗಿ ಇಲ್ಲ, ಅನಾಗರಿಕ ವ್ಯಕ್ತಿಯಾಗಿ ನಾನಿಲ್ಲ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳ್ತಾರಂತೆ. ಮತ್ತು ಯಹೂದಿಯರು, ದ ಜೂಸ್ ಥ್ಯಾಂಕ್ ಗಾಡ್ ಡೈಲಿ ದಟ್ ದೇ ವೆರ್ ನಾಟ್ ಮೇಡ್ ಅ ಸ್ಲೇವ್ ನಾರ್ ಅ ವಿಮನ್ ನಾರ್ ಅ ಜೆಂಟೈಲ್. ಯಹೂದಿಯರು ಪ್ರಾರ್ಥಿಸುವಾಗ, ದೇವರೇ ನನ್ನನ್ನು ಒಬ್ಬ ಗುಲಾಮನಾಗಿ ಮಾಡಿಲ್ಲ, ನನ್ನನ್ನು ಒಂದು ಹೆಂಗಸಾಗಿ ಮಾಡಿಲ್ಲ, ಮತ್ತು ನನ್ನನ್ನು ಯಾರಾಗಿ ಮಾಡಿಲ್ಲ, ಒಬ್ಬ ಅನ್ಯನಾಗಿ ಮಾಡಿಲ್ಲ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳ್ತಾರೆ. ಅಂದರೆ ಹೆಣ್ಮಕ್ಕಳು ಅಂದರೆ ತುಂಬ ಕಡಿಮೆಯ ಮನೋಭಾವನೆ. ಅದಕ್ಕೆ ಈ ಜೂವಿಶ್ ಕಲ್ಚರಲ್ಲಿ ಏನು ಮಾಡ್ತಾರಂತೆ, ದ ವಿಮನ್ಸ್ ವೇರ್ ಸೋ ಹೆವಿಲಿ ವೈಲ್ಡ್ ದಟ್ ಮ್ಯಾನ್ ಕುಡ್ ನಾಟ್ ಈವನ್ ರೆಕಗ್ನೈಸ್ ಹಿಸ್ ಓನ್ ಮದರ್. ತನ್ನ ತಾಯಿಯನ್ನು ಕೂಡ ಗುರುತಿಸಬಾರದು, ಗಂಡು ಮಗ ಒಂದು ತಾಯಿನ ಕೂಡ ಗುರುತಿಸಬಾರದು ಅಂತೇಳಿ ಅವರ ಮುಖಕ್ಕೆ ತುಂಬ ದಪ್ಪನ ಪರದೆಯನ್ನು ಹಾಕೊಳ್ತಿದ್ದಾರಂತೆ. ಜನರು ಆ ಥರ ತಮ್ಮ ಮುಖಗಳನ್ನು ಮುಚ್ಚಿಕೊಂಡು ಹೆಣ್ಮಕ್ಕಳನ್ನು ಯಾರು ನೋಡಬಾರದು, ಯಾಕಂದರೆ ಅದು ಒಂದು ವಸ್ತು, ಅದನ್ನು ನಾವು ನೋಡಬಾರದು ಎಂಬ ಒಂದು ತಗ್ಗಿದ ಅಥವಾ ಒಂದು ಕೆಳಗಿನ ಮನೋಭಾವನೆಯಲ್ಲಿ ಹೆಣ್ಮಕ್ಕಳನ್ನು ಇಟ್ಟಿದ್ದಾರೆ. ಒಂದು ಸಾರಿ ಒಬ್ಬ ರಾನ್ ವಾರ್ಡ್ ಎಂಬುವರು, ಒಬ್ಬರ ಇನ್ನೊಬ್ಬ ಸಹೋದರ ಅಂದರೆ ಇನ್ನೊಂದು ಮತವನ್ನು ಸೇರಿದ ವ್ಯಕ್ತಿ ಹತ್ರ ಮಾತಾಡ್ತಿದ್ರೆ, ಏನಪ್ಪ ಇಷ್ಟೊತ್ತ ಹೆಣ್ಮಕ್ಳಿಗೆ ಮಾತಾಡ್ತಿದಾರಲ್ಲ, ಯಾಕೆ ಆ ಹೆಮ್ಮನ ಹತ್ರ ಇಷ್ಟೊತ್ತು ಮಾತಾಡ್ತಿದ್ಯಾ ಅಂತ ಈ ಅಪ್ಪ ಕೇಳಿದ್ನಂತೆ. ಅದಕ್ಕೆ ಆತ ಹೇಳಿದ್ನಂತೆ, ನನ್ನ ಹೆಂಡತಿ ಮರೆಯ, ನನ್ನ ಹೆಂಡತಿ ಹತ್ರ ನಾನು ಮಾತಾಡ್ತಿದ್ದೀನಿ. ಅಂದರೆ ಹೆಂಡತಿ ಅಂದರೆ ನೀನು ಮಾತಾಡ್ಬೋದಾ ಎಷ್ಟೊತ್ತಾದರೂ, ಹೆಣ್ಣುಮಕ್ಕಳ ಹತ್ರ ಮಾತಾಡಬಾರ್ದು, ಅವೆಲ್ಲ ದೂರ ಇಡಬೇಕು ಅಂತೇಳಿ ಹೇಳುವ ಒಂದು ಜನಾಂಗದ ಮಧ್ಯದಲ್ಲಿ ಧರ್ಮಗಳು ಮತ್ತು ಇತರ ಪದ್ಧತಿಗಳು ಹೆಣ್ಣು ಮಕ್ಕಳನ್ನು ಕೀಳಾಗಿ ಭಾವಿಸುವ ಆ ದಿನಮಾನಗಳಲ್ಲಿ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಸಮಸ್ತವನ್ನು ಉಂಟು ಮಾಡಿ ಕೊನೆಗೆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬನ್ನು ತೆಗೆದು ಇವನಿಂದ ಅವಳನ್ನು ಉಂಟು ಮಾಡಿದ ಕಾರಣ ಆದಾಮನ ಎದ್ದು ಕೂಡಲೇ ಹೇಳ್ತಾನೆ, ಇವನು ನನ್ನ ಎಲುಬಿನಲ್ಲಿ ಎಲುಬು ನನ್ನ ಮಾಂಸದಲ್ಲಿ ಮಾಂಸವು ಆಗಿರುವುದರಿಂದ ಇವಳು ನಾರಿ ಎಂದು ಕರೆಯಲ್ಪಡುವಳು. ಅಂದರೆ ಆವಾಗಲೇ ದೇವರು ಮನುಷ್ಯನನ್ನು ಉಂಟು ಮಾಡುವಾಗಲೇ ಈಕ್ವಲ್ ರೈಟ್ಸ್ ಅಂಥೇಳಿ ಹೆಣ್ಣು ಮಕ್ಕಳನ್ನು ಸರಿ ಸಮಾನವಾಗಿ ದೇವರು ಯೋಚನೆ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಂಗಾಗಿ ಅದು ಎಂದೋ ಒಂದು ವಸ್ತು ಅಲ್ಲ, ಅವ್ರು ಯಾರೋ
ದೂರಸ್ಥರಲ್ಲ, ಅವರು ಯಾರೋ ಒಂದು ಅನಾಗರಿಕ ವ್ಯಕ್ತಿಗಳಲ್ಲ, ದೇವರ ಸರಿಬಾಹವಾಗಿ ಇರುವಂತ ವ್ಯಕ್ತಿಗಳಾಗಿ ದೇವರು ಹೆಣ್ಣು ಮಕ್ಕಳನ್ನು ಕೂಡ ಉಂಟು ಮಾಡಿದ್ದಾನೆ. ಹೆಣ್ಣು ಮಕ್ಕಳೇ ಇಲ್ಲದ ಒಂದು ಒಂದು ದೇಶವನ್ನು ನಾವು ಊಗಿಸಲಿಕ್ಕೆ ಸಾಧ್ಯವೇನ? ಹೆಣ್ಣು ಮಕ್ಕಳೇ ಇಲ್ಲದ ಒಂದು ಪ್ರಪಂಚ ನಾವು ಆಲೋಚನೆ ಮಾಡೋಣವಾ? ಅಂದರೆ ಸಾಧ್ಯವೇ ಇಲ್ಲ. ದೇವರ ಸಂಕಲ್ಪದಲ್ಲಿಯೇ ದೇವರು ಆದಿಯಲ್ಲಿ ಆದಾಮನನ್ನು ಅವಳನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣು ಆಗಿ ಉಂಟು ಮಾಡಿದನು. ಸೊ ದೇವರ ಸಂಕಲ್ಪದಲ್ಲಿಯೇ ಅದು ಇದ್ದ ಕಾರಣ ದೇವರಿಗೆ ನಾನು ಸ್ತೋತ್ರ ಮಾಡ್ತೀನಿ. ಒಂದು ವೇಳೆ ಹಳೆಯ ಒಡಂಬಡಿಕೆಯ ಈ ಒಂದು ಯಹೂದ್ಯರ ಪಾರಂಪರ್ಯವು ಒಂದು ರೀತಿಯಲ್ಲಿ ಇದ್ರೂ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಬರುವಾಗಲೇ ಆತನ ಆರಿಸಿಕೊಂಡಿದ್ದೆ ಯಾರಂದ್ರೆ ಹೆಣ್ಣು ಮಕ್ಕಳನ್ನೇ ಆರಿಸಿಕೊಂಡಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸ್ತ್ರೀಗಳಲ್ಲಿ ನೀನು ಪವಿತ್ರಳು ಅಲ್ಲ, ಸ್ತ್ರೀಗಳಲ್ಲಿ ನೀನು ಪವಿತ್ರಳು ಅಂತ ಹೇಳಿ, ನಿನ್ನಲ್ಲಿ ಉತ್ಪತ್ತಿಯಾಗಲಿಕ್ಕಿರುವುದು ಪವಿತ್ರವಾದದು ಅಂತ ಹೇಳಿ ಯೇಸು ಆ ಕಣ್ಣಿ ಮರಿಯಳ ಹೊಟ್ಟೆಯಲ್ಲಿ ಆತನು ಉತ್ಪತ್ತಿಯಾಗಿ ಒಂದು ದೊಡ್ಡ ಒಂದು ವ್ಯಕ್ತಿಯಾಗಿ ಪ್ರಪಂಚ ದೇಶಗಳಿಗೆ ಆತನು ವ್ಯಕ್ತಿಯಾಗಿ ಒಂದು ರಕ್ಷಕನಾಗಿ ಆತನು ಕಂಡು ಬಂದಿದ್ದಾನೆ. ಯೇಸು ಕ್ರಿಸ್ತನು ಕೂಡ ಅನೇಕ ಸ್ತ್ರೀಯರ ವಿಷಯದಲ್ಲಿ ಆತನು ಗೌರವಿಸಿದ್ದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಮೊಟ್ಟ ಮೊದಲಾಗಿ ಯೇಸು ಕ್ರಿಸ್ತನು ಮೊದಲು ಮಾಡಿದ ಅದ್ಭುತ, ನಾವೆಲ್ಲರೂ ಅಂದುಕೊಳ್ತೀವಿ ಕಾಣಾ ಊರು ಮದುವೆ ಅಂತ ಅಲ್ವಾ? ಆದರೆ ವಾಕ್ಯ ಏನಂತ ತಂದ್ರೆ, ಮಾರ್ಕನ್ ಬರೆದ ಸುವಾರ್ತೆ ನೀವು ವಾಕ್ಯನ ಓದುವಾಗ ಓದ್ಬೇಡ್ರಿ, ಈಗ ತಕ್ಷಣ ನಾನು ಹೇಳಿದ ಮೇಲೆ ನೀವು ಆಮೇಲೆ ಓದ್ರಿ. ಮಾರ್ಕನ್ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ನೀವು ವಾಕ್ಯನ ಓದುವಾಗ ಯೇಸು ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡು ಆಮೇಲೆ ಮದುವೆಗೆ ಹೋದ್ರು ಏನೋ ಗೊತ್ತಿಲ್ಲ, ಮದುವೆಗೆ ಹೋಗಿ ಬರ್ತಾ ಇರುವಾಗಲೇನೋ ಪೇತ್ರನ ಅತ್ತೆ ಅನಾರೋಗ್ಯವಾಗಿದ್ದಾಳೆಂದು ಕೇಳಿ ದೇವರು ಪೇತ್ರುವಿನ ಅತ್ತೆಗೆ ಹೋಗಿ ಸ್ವಸ್ಥತೆಯನ್ನು ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲಲೂಯ. ಅದು ಮಾತ್ರವಲ್ಲ, ನಾಯಿನೂರ್ ವಿಧವೆಯ ಮಗನನ್ನು ದೇವರು ಎಬ್ಬಿಸಿದ್ದಾನೆ, ಆ ಯಮ್ಮನ ಕಣ್ಣೀರನ್ನು ಯಾಯಿರಿನ ಮಗಳನ್ನು ದೇವರು ಎಬ್ಬಿಸಿದ್ದಾನೆ. ಇದೆಲ್ಲ ದೇವರು ಮಾಡಿದ ಅದ್ಭುತಗಳು ಇದಿರಲ್ಲ ನೀವು ಅಲ್ವಾ? ದೇವರನ್ನು ಒಬ್ಬ ಹೆಂಗಸ್ಸು ಹೋಗಿ ಮುಟ್ಟಿದರೆ ಅದು ಅಶುದ್ಧ ಎಂದು ಹೇಳಿ ಹೆಣ್ಣು ಮಕ್ಕಳನ್ನು ಒಳಗಡೆ ಬಿಡದ, ದೇವಾಲಯದಲ್ಲಿ ಸೇರಿಸಿಕೊಳ್ಳದ ಪದ್ಧತಿಗಳು ಇವತ್ತಿನ ದಿನಮಾನಗಳಲ್ಲಿ ಇರುವ ಕಾಲದಲ್ಲಿ ಯೇಸುವನ್ನು ಒಬ್ಬ ವ್ಯಕ್ತಿ ಬಂದು ಮುಟ್ಟಿದಲು, ಅಶುದ್ಧವಾದ ವ್ಯಕ್ತಿ ಬಂದು ಯೇಸುವನ್ನು ಮುಟ್ಟಿದಲು, ಮುಟ್ಟಿದ ಕೂಡಲೇ ಅವಳು ಶುದ್ಧಳಾಗ್ತಾ ಇದ್ದಾಳೆ. ದೇವರು ಅಶುದ್ಧನಾಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಅಶುದ್ಧ ಆಗುವುದಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಆತನೇ ಕೃಪೆಯಲ್ಲಿ ಐಶ್ವರ್ಯವುಳ್ಳವನಾಗಿ ಶುದ್ಧತೆ ಇರುವ ದೇವರಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ದೇವರನ್ನು ಒಬ್ಬ ಅಶುದ್ಧವಾದ ವ್ಯಕ್ತಿ ಮುಟ್ಟಿದರೆ ದೇವರು ಅಶುದ್ಧವಾಗುವುದು, ಆದರೆ ಆತನ ಹೆಂಗೆ ದೇವರಾಗುತ್ತಾನೆ? ಆದ್ದರಿಂದ ದೇವರನ್ನು ಒಬ್ಬ ಅಶುದ್ಧವಾದ ವ್ಯಕ್ತಿ ಮುಟ್ಟಿದ್ದರಿಂದ ಆಕೆಯು ಶುದ್ಧಳಾದಳು, ಯಾಕೆಂದ್ರೆ ಶುದ್ಧವು ಆತನಿಂದ ಶಕ್ತಿ. ವಾಕ್ಯ ಹೇಳುತ್ತೆ ಆತನಿಂದ ಶಕ್ತಿಯು ಹೊರಟು ಹೋಗಿ ಆಕೆಯನ್ನು ನೆಟ್ಟಗೆ ಮಾಡಿತು. ಇವತ್ತು ಅದೇ ಶಕ್ತಿ ದೇವರಿಂದ ಹೊರಟು ಬರುವಂತದಾಗಿದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ, ಹಲಲೂಯ. ಇಲ್ಲಿರುವವರು ಎಷ್ಟು ಮಂದಿ ಇದ್ದೀರಿ? ದೇವ್ರ ನಾವು ಸ್ತೋತ್ರ ಹೇಳ್ರಿ. ಸೊ ನೀವು ನಾನು ಸತ್ಯವೇದದಲ್ಲಿ ನಾವು ನೋಡೋದಾದ್ರೆ ಇವತ್ತು ನಾನು ಹೇಳಲಿಕ್ಕಿರುವಂತಹ ಈ ಮಾತುಗಳು ಕೇವಲ ಹೆಣ್ಮಕ್ಳಿಗೆ ಮಾತ್ರವಲ್ಲ, ಇದು ಸಭೆಯಾಗಿ ಈವನ್ ಸಭೆಯನ್ನು ಕೂಡ ದೇವರು ನೋಡುವಾಗ ಹೇಗೆ ನೋಡ್ತಿದ್ದಾನಂದ್ರೆ ಮೊದಲಗಿತ್ತಿಯ ಸಭೆಯಾಗಿಯೇ ನೋಡ್ತಿದ್ದಾನೆ. ಅದರಲ್ಲಿ ಗಂಡಿರ್ಲಿ ಹೆಣ್ಣಿರ್ಲಿ ಯಾರೇ ಇರಲಿ, ದೇವರು ಸಭೆಯನ್ನು ಹೇಗೆ ನೋಡ್ತಿದ್ದಾನೆ? ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ. ಅಂದ್ರೆ ಸಭೆಯು ಶುದ್ಧವಾದ ಕಣ್ಣಿಕೆಯ ಹಾಗೆ ತನ್ನ ಎದುರಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ದೇವರು ಇಷ್ಟಪಡುವವನಾಗಿದ್ದಾನೆ. ಹಂಗಾಗಿ ಸಭೆಯು ಕೂಡ ದೇವರ ದೃಷ್ಟಿಯಲ್ಲಿ ಅದು ಕೂಡ ಒಂದು ಫೆಮಿನ್ ಕ್ಯಾರೆಕ್ಟ್ರೇ, ಒಂದು ಸ್ತ್ರೀಯ ಕ್ಯಾರೆಕ್ಟ್ರೇ. ಸಭೆಯಲ್ಲಿ ನಾವೆಲ್ಲರಿದ್ರು ದೇವರು ನಮ್ಮನ್ನ ಒಂದು ಸ್ತ್ರೀ ಭಾವನೆಯಲ್ಲೇ ನೋಡುತ್ತಿದ್ದಾನೆ, ಯಾಕೆಂದ್ರೆ ಮೊದಲಿಂಗನಾದ ಯೇಸು ನಮಗಾಗಿ ಆತನು ಕಾಯ್ತಾ ಇದ್ದಾನೆ. ಹಲಲೂಯ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರಂ. ಈ ಉದಯ ಕಾಲದಲ್ಲಿ ಈ ನಾಲ್ಕು ವಿಧವಾದ ಸ್ತ್ರೀಯರ ಬಗ್ಗೆ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ಮೊಟ್ಟ ಮೊದಲಾಗಿ ನಾವು ನೋಡೋದಾದರೆ ಈ ಪದ್ಧತಿಗಳು ವಿವಿಧವಾಗಿ ಇರುತ್ತದೆ, ಪದ್ಧತಿಗಳು ವಿವಿಧ ರೀತಿಯಲ್ಲಿ ಇರುತ್ತೆ, ಪದ್ಧತಿಗಳು ನಾನಾ ರೀತಿಯಲ್ಲಿ ಆಗುತ್ತೆ. ಬಟ್ ದೇವರು ಯಾವಾಗಲೂ ಪದ್ಧತಿಯನ್ನು ಮಾಡೋದಕ್ಕೆ ಬರಲಿಲ್ಲ, ಪರಿಹಾರವನ್ನು ಉಂಟು ಮಾಡುವುದಕ್ಕಾಗಿಯೂ ಪರಿಣಾಮವನ್ನು ಉಂಟು ಮಾಡುವುದಕ್ಕಾಗಿಯೂ ಯೇಸು ಈ ಲೋಕಕ್ಕೆ ಬಂದಿದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ, ಹಲಲೂಯ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ದೇವರು ನಮ್ಮಲ್ಲಿ ಪದ್ಧತಿಯನ್ನು ಎದುರು ನೋಡುತ್ತಾ ಇಲ್ಲ, ಬದಲಾಗಿ ಪ್ರಭಾವವನ್ನು ದೇವರು ಎದುರು ನೋಡ್ತಾ ಇದ್ದಾನೆ. ಹಲಲೂಯ ಹೇಳ್ರಿ. ನಾನು ಪದ್ಧತಿ ಮಾಡುವವರಲ್ಲ,
ಪ್ರಭಾವ ಮಾಡುವವರು. ಅಲ್ಲ, ನಮ್ಮ ಜೀವಿತವು ಇನ್ನೊಬ್ಬರ ಜೀವಿತದಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ರಭಾವ ಮಾಡಬೇಕು. ಇಟ್ ಮಸ್ಟ್ ಅಫೆಕ್ಟ್ ಸಂಬಡಿ ಎಲ್ಸ್, ರೈಟ್? ಈಗ ನೋಡ್ರಿ, ಕರೋನಾ ವೈರಸ್ ಬಗ್ಗೆ ತುಂಬಾ ವಿಚಾರಗಳು ನಾವು ಕೇಳ್ತಾ ಬರ್ತಾ ಇದ್ದೀವಿ. ಈ ಈ ಪ್ರಭಾವಿಕ ಎಂದು ನೋಡೋದಾದ್ರೆ ಒಬ್ಬ ಕರೋನಾ ವೈರಸ್ ಒಬ್ಬ ವ್ಯಕ್ತಿಯಿಂದ ಅದು ಹಾಗೆ ಹರಡಿ 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 ಈಗ ಪ್ರಪಂಚದ ದೇಶಗಳಲ್ಲಿ ಎಲ್ಲ ಅದು ವ್ಯಾಪ್ತವಾಗ್ಬಿಟ್ಟಿದೆ. ಸುದ್ದಿಗಳು, ನಾನು ಮೊನ್ನೆ ಅದೇ ಹೇಳ್ತಾ ಇದ್ದೆ, ಕೊರೋನಾ ವೈರಸ್ ಹರಡಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕೊರೋನಾ ವೈರಸ್ ಬಗ್ಗೆ ಮಾತನಾಡುವ ವೈರಸ್ಸು ಭಯಂಕರ ವೈರಸ್ ಆಗ್ಬಿಟ್ಟಿದೆ. ಅಲ್ಲ, ಯಾರ ನೋಡಿದ್ರು ಕೊರೋನಾ 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 ಎಲ್ಲ ಮಾತಾಡ್ತಾ ಇರೋದು. ಕೆಲವು ಸತಿ ಅದನ್ನು ಮಾತಾಡಿ ಮಾತಾಡಿ ನಮಗೆ ಸ್ವಲ್ಪ ಅನುಮಾನ ಆಗುತ್ತೆ, ಏನೋ ಸ್ವಲ್ಪ ಒಂಥರ ಗಂಟ್ಲಾಗ್ತಾ ಇದೆಯಲ್ಲ, ನಿಮಗೇನು ಅನಿಸಿತ್ತೋ ಇಲ್ಲ, ನನಗೆ ಅನಿಸಿತ್ತು ಸ್ವಲ್ಪ ಗಂಟ್ಲು ಇದಾದ ಕೂಡಲೇ ಅನಿಸಿತ್ತು, ಒಂದು ವೇಳೆ ಬಂದ್ಬಿಡ್ತೇನೋ ಇಲ್ಲಿ ಬಜಾರ್ಗೆ ಹೋಗಿ. ಯಾರು ನಮ್ಮ ಕಾಲೇಜ್ ರೋಡಲ್ಲಿ ಯಾರೋ ಇಬ್ಬರು ನೋಡೋದಕ್ಕೆ ಚೈನೀಸ್ ಥರ ಇದ್ದಾರೆ, ಅವ್ರನ್ನ ವಿಪರೀತ ಜನರು ನೋಡುವ ರೀತಿ ನೋಡಿದ್ರೆ ಕಾರಲ್ಲಿ ಕೂತ್ಕೊಂಡು ಅವನು ಹೇಗೆ ಗ್ಲಾಸ್ ಏರ್ಸಂತ ಗಬಗಬಗಬಗ ಏರಿಸ್ತಾ ಇದ್ದಾನೆ, ಯಾರೋ ಅವರಿಬ್ಬರು ಪಾಸ್ ಆಗ್ತಾ ಇದ್ದಾರೆ ಅಲ್ಲ. ಬಟ್ ನಾನು ನಂಬುವ ದೇವರು, ನನ್ನ ಬಲಗಡೆಯಲ್ಲಿ 1,000 ಜನ, ಎಡಗಡೆಯಲ್ಲಿ 10,000 ಜನ, ಸತ್ತು ಬಿದ್ದರೂ ನನಗೆ ಏನು ಆಗೋದು. ಅಲ್ಲೂಯ. ಹಂಗಾಗಿ ನೀವು ಅವ್ರ ಹತ್ರ ಹೋಗಿ ಅರಿಸ್ಕೊಂಡು ಕರೆಸ್ಕೊಂಡಲ್ಲ, ನನಗೇನು ಆಗೋದು ಅಂಥೇಳಿ ಹೇಳಿದ್ರೆ ಅದು ತುಂಬ ದಡ್ಡತನ, ಉಚಿತನ. ಸೊ ಕೆಲವು ವಿಷಯಗಳಲ್ಲಿ ನಾವು ಜಾಗೃತಿ ವಹಿಸೋಣ. ಮನೆಗೆ ಹೋದ ಕೂಡಲೇ ಏನು ಮಾಡಿರಿ, ಚೆನ್ನಾಗಿ ಕೈ ಚೆನ್ನಾಗಿ ತೊಳೀರಿ. ಇಲ್ಲಿದ್ದ ಹೋಗೋದ್ರೊಳಗೆ ಮೂಗಿನಲ್ಲಿ ಕಣ್ಣಲ್ಲಿ ಎಲ್ಲ ಕೈ ಇಟ್ಕೊಂಡು ತಿಕ್ಕಬೇಡ್ರಿ. ಅಲ್ಲ, ಸೀದಾ ಇಲ್ಲಿರುವಾಗ, ಈಗ ನಾನು ಹೇಳಿದ ಕೂಡಲೇ ಕೆಲವರಿಗೆ ಆವಾಗ ಮೂಗು ಒರೆಸ್ಬೇಕಂತ ಅನ್ಸುತ್ತೆ, ಕೆಲವರಿಗೆ ಕಣ್ಣತ್ರ ಕೈ ತಗೊಂಡು, ಇದೆಲ್ಲ ನಮ್ಮ ಸೈಕಲಾಜಿಕಲ್ ಎಫೆಕ್ಟ್ ಅದೆಲ್ಲ. ಹೇಳಬಾರ್ದು ಅಂತ ಹೇಳಿದ ಮೇಲೆ ಎಲ್ಲ ಮಾಡಬೇಕಂತ ಅನ್ಸುತ್ತೆ ಅಲ್ವಾ? ಸೊ ಹಂಗಾಗಿ ಕೆಲವು ವಿಷಯಗಳಲ್ಲಿ ಜಾಗ್ರತೆ ವಹಿಸ್ರಿ, ಜಾಗ್ರತೆಯಾಗಿರೋಣ. ಮಕ್ಕಳ ವಿಷಯದಲ್ಲಿ ತುಂಬ ಜಾಗ್ರತೆಯಾಗಿರ್ರಿ. ಮಕ್ಕಳು ಸ್ಕೂಲ್ ಹೋಗುವಾಗ ಬರುವಾಗ ಮೊದಲು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯೇ ಎಲ್ಲಕ್ಕಿಂತ ಮೊದಲು ಭದ್ರತೆ ಅಲ್ವಾ? ಮೊದಲು ದೇವರು ನಮಗೆ ಭದ್ರತೆಯನ್ನು ಕೊಡಬೇಕು. ದೇವರೇ, ನಾನು ಹೊರಡೆ ಹೋಗ್ತಾ ಇದ್ದೀನಿ, ನನ್ನನ್ನು ನಿನ್ನ ರಕ್ತದ ಅಡಿಯಲ್ಲಿ ನಾನು ಸಮರ್ಪಿಸ್ತಾ ಇದ್ದೀನಿ. ಆ ಥರ ನಮ್ಮನ್ನು ಕವರ್ ಮಾಡ್ಕೊಂಬಲ್ಲ. ಎಷ್ಟೇ ಜಾಗ್ರತೆ ವಹಿಸಿದ್ರು ಕರೋನಾ ವೈರಸ್ ಕಂಡಿಡಿದ ಡಾಕ್ಟ್ರೇ ಸತ್ತೋಗ್ಬಿಟ್ರು. ಗೊತ್ತಾ ನಿಮಗೆ, ಆ ಕರೋನಾ ವೈರಸ್ನ ಕಂಡಿಡಿದ್ರಲ್ಲ, ಆ ಡಾಕ್ಟ್ರೇ ಸತ್ತೋಗ್ಬಿಟ್ರಂತೆ. ಯಾಕೆಂದರೆ ಅವ್ರಿಗೆ ಅದು ಪ್ರಭಾವ ಆಗೋಯಿತು, ಅವರು ಸತ್ತು ಹೋಗಿದ್ದಾರೆ. ಸೊ ಇವತ್ತು ದೇವರ ಮಕ್ಕಳಾಗಿರುವಂಥ ನೀವು ನಾನು ಸ್ವಲ್ಪ ಜಾಗ್ರತೆ ವಹಿಸೋಣ. ಕರ್ತ ನಮಗಿದ್ದಾನೆ ನಿಜವೇ, ಆದರೆ ದಡ್ಡರಾಗಿ ನಾವು ಭಾವಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಆಲ್ರೈಟ್, ದ 4 ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಸಸ್ ವಿಮೆನ್. ಆಲ್ರೈಟ್, ಮೊಟ್ಟ ಮೊದಲಾಗಿ 1 ಸಾಮುವೇಲ್ ಗ್ರಂಥ 1 ಅಧ್ಯಾಯ 10 ವಾಕ್ಯ ಓದಿಕೊಳ್ಳೋಣ. ದ ಫಸ್ಟ್ ವಿಮೆನ್ ಹೂ ವಾಸ್ ಬ್ಲೆಸ್ಡ್ ಥ್ರೂ ದಿ ಪ್ರೇಯರ್ ಇನ್ಫ್ಲೂಯೆನ್ಸ್. ವಿ ಮಸ್ಟ್ ಹ್ಯಾವ್ ಅ ಪ್ರೇಯರ್ ಇನ್ಫ್ಲೂಯೆನ್ಸ್. ಮೊಟ್ಟ ಮೊದಲಾಗಿ ನಮಗಿರಬೇಕಾಗಿದ್ದೇನೆಂದರೆ ಒಂದು ಪ್ರಾರ್ಥನೆಯ ಪ್ರಭಾವವು ನಮಗಿರಬೇಕಾಗಿದೆ. 1 ಸಾಮುವೇಲ್ 1:10 ಓದಿಕೊಳ್ಳೋಣ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯಹೋವನನ್ನು ಕುರಿತು ಸೇನಾಧೀಶ್ವರನಾದ ಯಹೋವನೇ. ಓಕೆ, ತಮಿಳ್ வந்து அங்க அழகா சொல்லியிருக்கு. கர்த்தரை நோக்கி விண்ணப்பம் பண்ணி. She pleaded in the presence of God. That means she prayed. You and I, women must be influenced by prayer. சகோதரியர் இவத்து சகோதரியர் மட்டுமல்ல, நம்ம ஜீவன ஒரு பிரபாவிக ஆகಬೇಕು. ಅದೇನಂದ್ರೆ ಪ್ರಾರ್ಥನೆಯಲ್ಲಿ ಒಂದು ಪ್ರಭಾವ ನಮ್ಮಲ್ಲಿ ಆಗಬೇಕು. ಈ ಅಣ್ಣಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಅಣ್ಣಳ ಜೀವಿತ ಒಂದು ಬಂಜಿಯಾದ ಜೀವಿತ, ಕುಟುಂಬದಲ್ಲಿ ಬಂಜಿತನ, ಆಕೆಯ ಜೀವಿತದಲ್ಲಿ ಬಂಜಿತನ. ನೋ ಫ್ರೂಟ್ಫುಲ್ನೆಸ್, ಫಲಭರಿತವಾಗಿ ಇಲ್ಲ. ವಾಟ್ ಎವರ್ ಶಿ ಡಸ್, ಇಟ್ ಮೀನ್ ಇನ್ಸಲ್ಟೆಡ್. ಅವಳು ಏನ್ ಮಾಡಿದ್ರು ಜನರು ಅವಳನ್ನು ತಪ್ಪು ಹೊರಿಸ್ತಾ ಇದ್ದಾರೆ. ವಾಕ್ಯ ಹೇಳುತ್ತೆ, ದಿನ ಅವರ ಮನೆಯಲ್ಲಿ
ದೊಡ್ಡ ಸಮಸ್ಯೆ ಏನಂದ್ರೆ, ಯಾಕೆಂದ್ರೆ ಆಕೆಯ ಹೊರಹತ್ತಿಯವಳು ಏನ್ ಮಾಡ್ತಿದ್ದಾಳಂತೆ, ದಿನ ಅವಳನ್ನ ನಿಂದಿಸುತ್ತಾ ಇದ್ದಾಳಂತೆ. ಫಲಫಲಿತವಾಗಿ ಇಲ್ಲದ ಒಂದು ಜೀವನ. ಇವತ್ತು ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನ ಆಶೀರ್ವದಿಸಬೇಕು. ನೀವು ಅನ್ಕೋಬಹುದು ಫಲಫಲಿತ ಅಂದ್ರೆ ಏನ್ರಿ ಪಾಸ್ಟರ್, ನಮಗೆ ಆಗ್ಲೇ 6-7 ಮಕ್ಕಳ ದಾರ, ಇನ್ನೇನು ನಾವು ಫಲಫಲಿತವಾಗಿರೋದು. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆತ್ಮಿಕ ಫಲವು ಕೂಡ ನಮಗೆ ಬೇಕಾಗಿದೆ. ಕುಟುಂಬದಲ್ಲಿಯೂ ನಾವು ಫಲಫಲಿತವಾಗಿರಬೇಕಾಗಿದೆ, ನಮ್ಮ ಕೆಲಸದಲ್ಲಿಯೂ ನಾವು ಫಲಫಲಿತವಾಗಿರಬೇಕಾಗಿದೆ, ದೇವರ ವಿಷಯದಲ್ಲಿ ಕೂಡ ನಾವು ಏನಾಗಬೇಕು, ಫಲಫಲಿತವಾಗಿರಬೇಕು. ಅದುವೇ ನಿಜವಾದ ಒಂದು ಬೆಳವಣಿಗೆ. ಇವತ್ತು ನೀವು ನಾನು ಬೆಳವಣಿಗೆಯನ್ನು ಹೊಂದಿಕೊಳ್ಳಬೇಕು. ಯಾವ ವಿಷಯದಲ್ಲಿ ಅಂದ್ರೆ, ಪ್ರಾರ್ಥನೆಯ ವಿಷಯದಲ್ಲಿ ನಾವು ಪ್ರಭಾವವನ್ನು ಹೊಂದಿದವರಾಗಿರಬೇಕು. ಒಬ್ಬ ವೈರಸ್ ಇನ್ನೊಬ್ಬ ವ್ಯಕ್ತಿಯನ್ನ ಮುಟ್ಟಿದರೆ ಅವನಲ್ಲಿ ಏನಾಗ್ತಾ ಇದೆ, ರೋಗವು ಬರುತ್ತಾ ಇದೆ, ಅದು ಕೊರೋನಾ. ನಮಗೆ ಆವಾಗಾವಾಗ ಕೆಲವು ವೈರಸ್ ಎಲ್ಲ ಕೇಳಿದೀವಿ, ಇಬೋಲಾ ಬಂತು, H1N1 ಬಂತು, ಈಗ ಏನು ಬಂದಿದೆ, ಕೊರೋನಾ ಬಂದಿದೆ, ಮುಂದೆ ಬರೋಣ ಅಂತ ಒಂದು ಬರುತ್ತೆ, 4-5 ಹೋಗೋಣ ಅಂತೇಳಿ ಒಂದು ಬರುತ್ತೆ ಅಲ್ವಾ, ಏನೋ ಒಂದು ಬರುತ್ತಾ ಇರುತ್ತೆ. ಬಟ್ ಅದರ ಉದ್ದೇಶ ಒಂದನ್ನು ಅರ್ಥ ಮಾಡ್ಕೊಳ್ರಿ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅದು ಹರಡುತ್ತಾ ಇದೆ. ನಿನ್ನ ಜೀವಿತ ಪ್ರಾರ್ಥನೆಯ ಜೀವಿತ, ನಿನ್ನಿಂದ ನಿನ್ನ ಗಂಡನಿಗೆ, ಗಂಡನಿಂದ ಮಕ್ಕಳಿಗೆ ಹರಡುತ್ತಾ ಇದೆಯಾ? ಈ ಪ್ರಭಾವವು ನಮ್ಮಲ್ಲಿ ಆಗದೆ ಹೋಗುವುದಾದರೆ ನಮ್ಮ ಜೀವಿತವು ಸಾರ್ಥಕವಾಗಿ ಆಗಿಲ್ಲ ಎಂಬುದೇ ಅಲ್ಲ. ಹಾಸ್ಪಿಟಲಲ್ಲಿ ಒಳ್ಳೆ ಹೋಟೆಲ್ ಯಾವುದು ಅಂತ ಕೇಳಿದ್ರೆ ನೀವು ಯಾವ್ದು ಹೇಳ್ತೀರಿ? ಯಾವುದು ತಿನ್ನೋದಕ್ಕೆ ಪಾಸ್ಟರ್, ವೆಜ್ಜಾ ನಾನ್ ವೆಜ್ಜಾ ಅಂತ ನೀವು ಕೇಳ್ತೀರಿ ಪ್ರಶ್ನೆ. ಓಕೆ, ಒಂದು ವೇಳೆ ನಾನು ವೆಜ್ ಅಂತೇಳಿ ಹೇಳ್ತೀನಿ ಅಂತ ಅನ್ಕರಿ, ನೀವೇನಂತೀರಿ? ತಕ್ಷಣ ಒಂದು ಹೋಟೆಲ್ ಹೇಳ್ತೀರಿ ನೀವು, ನನಗೆ ಗೊತ್ತೈತಿ ನೀವು ಯಾವ ಹೋಟೆಲ್ ಹೇಳ್ತೀರಂತ, ಯಾಕೆಂದರೆ ಆ ಹೋಟೆಲ್ ನನಗೂ ಗೊತ್ತು. ಒಂದು ವೇಳೆ ನಾವು ಅದನ್ನು ಹೇಳಿದ್ರೆ, ಯಾಕೆ ಅದನ್ನು ಹೇಳ್ತೀವಿ? ಅದರ ಪ್ರಭಾವವು ನಮ್ಮಲ್ಲಿ ಆಗಿದೆ. ಮಾರನಾಥ ಸಭೆಯಲ್ಲಿ ಪ್ರೇಯರ್ ವಿಮನ್ ಯಾರು? ಅದೇ ಗೊತ್ತಾಗ್ತಾ ಇಲ್ಲ ಭಾಷೆ, ನನಗೆ ಗೊತ್ತಾಗ್ತಾ ಇಲ್ಲ. ಮಾರನಾಥ ಸಭೆಯಲ್ಲಿ ಪ್ರಾರ್ಥನೆ ಮಾಡುವ ಕೋಪಿಸ್ಟರ್ ಯಾರು ನಮಗೆ ಗೊತ್ತು? ಬಿಡ್ರಿ ಭಾಸ್ತರ್, ಅದೆಲ್ಲ ಯಾಕೆ ಹೇಳ್ತೀರಿ? ಪ್ರಭಾವ ಹಂಗಿತ್ತು ಅಲ್ಲ, ನಮ್ಮ ಪ್ರಭಾವ ಹಂಗಿದೆ. ಇವತ್ತು ದ ವಿಮನ್ ಹೂಸ್ ನೇಮ್ ಕಾಲ್ಡ್ ಹಣಾ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಪ್ರೇಯರ್. ಅನ್ನಳ ಜೀವಿತವು ಪ್ರಾರ್ಥನೆಯಿಂದ ಪ್ರಭಾವಿತವಾಗಿದೆ. ಅವಳಿಗೆ ಗೊತ್ತಾಯಿತು, ಫಿಸಿಕಲಿ ಟ್ರೈಡ್. ಗಂಡ ಹೇಳ್ತಾನೆ, ನಾನೇನು ದೇವರಾ ಮಕ್ಕಳನ್ನ ಕೊಡಕ್ಕೆ, ಬೇಯ್ ಅರ್ಥ ಆಗ್ತಾ ಇಲ್ಲ ನಿನಗೆ, ನಾನೇನು ದೇವರಾ, ನಿನಗೆ ಎಲ್ಲ ಕೇಳಿದೆಲ್ಲ ಕೊಡ್ತಾ ಇದ್ದೀನಲ್ಲ, ಮಕ್ಕಳನ್ನ ಕೊಡಕ್ಕೆ ನನ್ನಿಂದ ಆಗಲ್ಲ, ಅದು ದೇವರೇ ಕೊಡಬೇಕು. ಪ್ರಿಯ ಸಹೋದರ, ಹೀ ಇಸ್ ಜಸ್ಟ್ ಡೈವರ್ಟಿಂಗ್ ಹರ್ ಟುವರ್ಡ್ಸ್ ಗಾಡ್. ಇವತ್ತು ನಿನ್ನ ಜೀವಿತದಲ್ಲಿ ಎಲ್ಲವಕ್ಕೂ ಆಶೀರ್ವಾದ. ಕೆಲವರಿಗೆ ಅಪ್ಪ ಅಮ್ಮನ ಹತ್ರನೇ ಆಶೀರ್ವಾದ ಬರ್ತತೆ, ಕೆಲವರಿಗೆ ಗಂಡನ ಮನೆಯವರಿಂದಲೇ ಆಶೀರ್ವಾದ ಬರ್ತತೆ, ಕೆಲವರಿಗೆ ಹೆಂಡತಿ ಮನೆಯಿಂದಲೇ ಬರ್ತತೆ ಅಂಥೇಳಿ ಅವರ ಕಣ್ಣುಗಳಲ್ಲೇ ಇತ್ತು. ಬಟ್ ನಾವು ನೋಡಬೇಕಾದ ಎಲ್ಲಿ ಗೊತ್ತಾ, ದೇವರ ಕಡೆಗೆ. ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ಕೊಡ್ತಾನೆ ಎಂಬ ಒಂದು ಮನಸ್ಸು ಯಾವಾಗ ಬರುತ್ತೋ ಆವಾಗ ನಾವು ಪ್ರಭಾವವನ್ನು ಮಾಡ್ತೀವಿ. ನಾವು ಇಫ್ ಯು ಆರ್ ಇನ್ ನೀಡ್ ಆಫ್ ಎನಿಥಿಂಗ್, ಯಾವುದೇ ನಿಮ್ಮ ಜೀವಿತದಲ್ಲಿ ಅಗತ್ಯವಿದ್ದರೆ ಏನ್ ಮಾಡ್ತೀರಿ ನೀವು? ಮೊಣಕಾಲು ಊರ್ರಿ, ದೇವ್ರ ಹತ್ರ ಕೇಳ್ರಿ, ದೇವ್ರೇ ಕೇಳುವುದೆಲ್ಲ ಸಿಕ್ಕುವುದು ಅತಿಶಯ ನಾಮ ಯೇಸು, ನಾನು ಕೇಳುವುದೆಲ್ಲ ಸಿಕ್ಕುವುದು ಅತಿಶಯ ನಾಮ ಯೇಸು, ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಆ ನಾಮದ ಹತ್ರ ಯೇಸಪ್ಪ ನಿನ್ನ ವಾಕ್ಯ ಹೇಳ್ತದೆ, ಕೇಳಿರಿ ಸಿಗುತ್ತದೆ ಅಂತ ಹೇಳಿದೆಯಲ್ಲಪ್ಪ, ನಾನು ಕೇಳ್ತಾ ಇದ್ದೀನಿ. ಪ್ರಭಾವವು, ಪ್ರಾರ್ಥನೆಯ ಒಂದು ಪ್ರಭಾವವು ನಮ್ಮ ಜೀವಿತದಲ್ಲಿ ಆಗುವುದಾದರೆ ಖಂಡಿತವಾಗಿ ನಾವು ಕೇಳುವುದಕ್ಕಿಂತಲೂ, ಯೋಚಿಸುವುದಕ್ಕಿಂತಲೂ, ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡಲು ಶಕ್ತನು ಆತನಲ್ಲಿದ್ದಾನೆ. ಹಲ್ಲೆಲೂಯಾ. ಈ ಹಣ್ಣಳು ನಮಗೆ ಹೇಳೋದೇನಂದ್ರೆ, ಪ್ರಾರ್ಥನೆಯಲ್ಲಿ ಇನ್ಫ್ಲುಯೆನ್ಸ್ ಮಾಡ್ಕೋರಿ, ಪ್ರಾರ್ಥನೆ ಮೂಲಕ ನಾನು ಪಡ್ಕೊಂಡಿನಿ ರತ್ನ ಸಾಕ್ಷಿ ಹೇಳಿದ್ರು. ಆ ರತ್ನ ಸಾಕ್ಷಿಯಲ್ಲಿ ರತ್ನ ಸುಖವಾಗಿ ಅವ್ರು ಹೇಳಿದ್ದಾರೆ, ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವರ ಹತ್ರ ಬೇಡಿಕೊಂಡಿದ್ದೀನಿ, ಆವತ್ತಿನ ದಿನ ಹಣ್ಣ, ಇವತ್ತಿನ ದಿನ ರತ್ನ. ಸೇಮ್ ಪರಿಸ್ಥಿತಿ ಇಕ್ಕಟ್ಟಾಗಿತ್ತು, ಭಯಂಕರವಾಗಿತ್ತು, ಬಟ್ ಪ್ರಾರ್ಥನೆಯನ್ನು ಕೇಳಿದ ಆತನು ಅದ್ಭುತವನ್ನು ಮಾಡ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಮ್ಮ ಪ್ರಾರ್ಥನೆ ಆ ರೀತಿಯಲ್ಲಿ ನಮ್ಮಲ್ಲಿ ಹೆಚ್ಚಾಗಲಿ. ಪ್ರಾರ್ಥನೆಯೇ ನಮ್ಮ ಉಸಿರು.
ಪ್ರಾರ್ಥನೆಯೇ ನಮ್ಮ ಜೀವವು. ಎಷ್ಟು ಮಂದಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಪ್ರಾರ್ಥನೆ ಮಾಡದವನು ವಿಶ್ವಾಸಿ ಅಲ್ಲ, ವಿಶ್ವಾಸಿ ಪ್ರಾರ್ಥನೆ ಮಾಡದೇ ಇರುವುದೂ ಇಲ್ಲ. ಇದಕ್ಕೆ ಆಮೇಲೆ ಹೇಳಲ್ಲ. ದೇವರು ನಿಮ್ಮನ್ನು ಸಾವಿರ ಪಟ್ಟು ಹೆಚ್ಚು ಮಾಡ್ತಾನೆ. ಚಪ್ಪಾಳೆ ಹೊಡಿತೀವಿ ನಾವು, ಕ್ಯಾಕೆ ಕೂಡ ಹೊಡಿತೀವಿ, ಬೇಕಾದ್ರೆ ವಿಸಿಲ್ ಕೂಡ ಹೊಡಿತೀವಿ. ವಿಶ್ವಾಸಿ ಪ್ರಾರ್ಥನೆ ಮಾಡದೇ ಇದ್ರೆ ಅವನು ವಿಶ್ವಾಸಿ ಅಲ್ಲ. ಈಗ ಚಪ್ಪಾಳೆ ಹೊಡಿಬೇಕು, ಆ ಸೂಪರ್ ಹೇಳೋಣಪ್ಪ ನಮ್ಮ ಪಾಸ್ಟರ್, ಅಲ್ಲೇ ಲೂಯ ಹೇಳ್ಬೇಕಾಯ್ತು, ಹೇಳ್ತೀವ ನಮ್ಮನ್ನು ಹೊಡೆದಂಗೈತೆ, ಎಲ್ಲಿ ಹೇಳೋದಪ್ಪ. ಪ್ರಿಯ ಲೆಟ್ ಅಸ್ ಇನ್ಫ್ಲೂಯೆನ್ಸ್ ಥ್ರೂ ಪ್ರೇಯರ್. ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳಾಗುತ್ತೆ ಅಂತ ಜನರು ನಿಮ್ಮ ಮನೆ ಸುತ್ತ ಏನದು ಜೇನು ಹುಳ ಥರ ನಮ್ಮ ಮನೆ ಸುತ್ತ ತಿರುಗ್ತಾ ಇರಬೇಕು. ಏನಕ್ಕೆ? ನಿನ್ನಲ್ಲಿರುವಂಥ ಆ ಅನುಭವ ಅಲ್ಲ. ಇಲ್ಲಿ ಬಂದು ನಾನು ಮಾತಾಡೋಕೆ ಹೇಳಿದ್ರೆ ಇಲ್ಲಿ ಎಳೆದು ಮಾತಾಡೋರು ಇದ್ದಾರೆ ತುಂಬ. ಪ್ರಾರ್ಥನೆ ಬಗ್ಗೆ ಮಾತಾಡ್ರಿ ಅಂತ ಹೇಳಿದ್ರೆ ಪ್ರಾರ್ಥನೆ ಬಗ್ಗೆ ಎಳೆದು ಆದರೆ ನೀವು ಮಾಡ್ರಿ ಅಂದರೆ ಮಾಡೋದಿಲ್ಲ, ಬರ್ರಿ ಪ್ರಾರ್ಥನೆ ಮಾಡೋದಂದರೆ ಬರಲ್ಲ. ಹಲೋ, ಆರ್ ವಿ ಇನ್ಫ್ಲೂಯೆನ್ಸಿಂಗ್ ದಿ ಅದರ್ ಪ್ರಾಡಕ್ಟ್ ಆರ್ ಗಾಡ್ಸ್ ಪ್ರಾಡಕ್ಟ್? ಯಾವುದನ್ನು ನಾವು ಪ್ರಭಾವ ಮಾಡ್ತಾ ಇದ್ದೀವಿ ನಾವು, ಪ್ರಾರ್ಥನೆಯನ್ನ ಇಲ್ಲ ಬೇರೆ ಯಾವುದನ್ನ? ಪ್ರಾರ್ಥನೆ ಮಾಡಿ ನೋಡು, ದೇವರು ನಿನ್ನ ಜೀವಿತದಲ್ಲಿ ಅಸಾಧ್ಯವಾದವುಗಳನ್ನು ಸಾಧ್ಯಪಡಿಸುವುದಕ್ಕೆ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಸೊ ಹನ್ನಾಸ್ ಪ್ರೇಯರ್ ಇನ್ಫ್ಲೂಯೆನ್ಸ್ ಹರ್ ಲೈಫ್. ಅನ್ನಳ ಪ್ರಾರ್ಥನೆ ತನ್ನ ಜೀವಿತದಲ್ಲಿ ಪ್ರಭಾವವನ್ನು ಮಾಡಿದೆ. ಅಲ್ಲಿಗೆ ನಿಂತಿಲ್ಲ, ಅಲ್ಲಿಗೆ ನಿಂತಿಲ್ಲ. ಅನ್ನಳು ಪ್ರಾರ್ಥನೆ ಮಾಡಿದಳು. ಅನ್ನಳ ಮಗನ ಹೆಸರೇನ್ರಿ? ಅನ್ನಳ ಮಗನ ಹೆಸರೇನು? ಸಾಮುವೇಲ್. ದೇಶಕ್ಕೆ ಪ್ರಭಾವವನ್ನು ಮಾಡ್ತಾ ಇದ್ದಾನೆ. ಈ ಶುದ್ಧ ನೇಷನ್, ಒಬ್ಬ ವ್ಯಕ್ತಿ ಅಷ್ಟು ವರ್ಷ ಮಕ್ಕಳಿಲ್ಲದೆ ಒದ್ದಾಡುತ್ತಿದ್ದಂತ ಆ ಅಮ್ಮನಿಗೆ ದೇವರು ಒಂದು ಮಗುವನ್ನು ಕೊಟ್ಟನು. ಆ ಮಗ ಎಲ್ಲಿ ಬೆಳೀತಿದ್ದಾನಪ್ಪ ಅಂದ್ರೆ ಪ್ರಾರ್ಥನೆಯಲ್ಲೇ ಬೆಳೀತಿದ್ದಾನೆ, ದೇವರ ಆಲಯದಲ್ಲಿಯೇ ಬೆಳೀತಾ ಇದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಅವಳಿಂದ ಅವನನ್ನು ಇನ್ಫ್ಲೂಯೆನ್ಸ್ ಮಾಡಿದೆ, ಅವನಿಂದ ಇಡೀ ದೇಶಕ್ಕೇನೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಕತ್ತೆ ಕಳೆದೋಯ್ತು, ಯಾರ ಹತ್ರ ಹೋಗಿ ಕೇಳೋಣಪ್ಪ ಅಂದ್ರೆ ಹೋಗ್ತಾ ಹೋಗ್ತಾ ಕೇಳ್ತ ಒಬ್ಬನು ಹೇಳ್ತದಾನಂತೆ, ಏಯ್ ಈ ಊರಲ್ಲಿ ಒಬ್ಬನು ಪ್ರಾರ್ಥನೆ ಮಾಡೋಣದಾನೆ, ಒಬ್ಬ ಪ್ರವಾದಿ ಇದ್ದಾನೆ, ಆತನ ಹತ್ರ ಹೋಗಿ ಕೇಳಿದ್ರೆ ಆತನ ಹೇಳ್ತಾನೆ ಎಲ್ಲಿ ಕತ್ತೆ ಇದೆಯಂತ ಹೇಳ್ತಾನೆ. ಅಲ್ಲಿ ಹೋದ್ರೆ ದೇವರು ಅವನ ಹತ್ರ ಮಾತಾಡಿದ್ದಾನೆ. ಕತ್ತೆ ನೋಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ, ಅವನೇನ್ ಮಾಡು? ರಾಜನಾಗಿ ಮಾಡು. ವಾಕ್ಯ ಹೇಳುತ್ತೆ 40 ವರ್ಷ ಸಾಮುವೇಲನು ತನ್ನ ದೇಶದಲ್ಲೆಲ್ಲ ರಾಜನ ಹಾಗೆ ಪರಿಪಾಲನೆ ಮಾಡಿದಾನೆ. ಪ್ರೇಯರ್ ಇನ್ಫ್ಲೂಯೆನ್ಸಸ್ ನೇಷನ್. ಒಬ್ಬ ತಾಯಿ ಪ್ರಾರ್ಥನೆ ಮಾಡಿದ್ಲು, ಅವನಿಂದ ಒಬ್ಬ ಮಗ ಹುಟ್ಟಿದ. ಆ ಮಗನು 40 ವರ್ಷ ದೇಶಕ್ಕೆ ಸವಾಲಾಗಿ ರಾಜನಾಗಿ ಅವನು ಹೇಳ್ತಿದ್ದಾನೆ, ಈ 40 ವರ್ಷ ನಾನು ಇದೀನಲ್ಲ, ನಿಮ್ಮಲ್ಲಿ ಯಾರ ಹತ್ರನಾದ್ರೂ ಒಂದು ಕುರಿಯನಾಗಲಿ ಒಂದು ಎತ್ತನಾಗಲಿ ನಾನು ಅನ್ಯಾಯವಾಗಿ ತೆಗೆದಿದ್ದೀನಾ ಅಂತ ಹೇಳ್ತಿದ್ದಾನೆ. ಹಲೋ, ಎಷ್ಟು ಸವಾಲ್ ರೀ ಅದು. ಪ್ರಾರ್ಥನೆ ಮಾಡುವವನು ಪ್ರಭಾವವನ್ನು ಮಾಡ್ತಾನೆ, ಅನ್ಯಾಯ ಮಾಡಬಾರದು ಎಂಬ ವಿಷಯದಲ್ಲಿಯೂ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುತ್ತಾ ಇದ್ರೆ ನೀನು ಅನ್ಯಾಯ ಮಾಡುವುದಿಲ್ಲ. ಪ್ರಾರ್ಥನೆ ಮಾಡುತ್ತಾ ಇರುವುದಾದ್ರೆ ನೀನು ಜಗಳಕ್ಕೆ ಹೋಗೋದಿಲ್ಲ. ಪ್ರಾರ್ಥನೆ ಮಾಡುತ್ತಾ ಇದ್ರೆ ನಿನಗೆ ಹೊಟ್ಟೆ ಕಿಚ್ಚು ಆಗುವುದೇ ಇಲ್ಲ. ಪ್ರಾರ್ಥನೆ ಮಾಡುತ್ತಾ ಇದ್ರೆ ನೀನು ಅಭಿವೃದ್ಧಿನ ಹೊಂದುತ್ತೀ, ನಿನ್ನ ಜೊತೆಲಿ ಇನ್ನೊಬ್ಬರನ್ನು ಅಭಿವೃದ್ಧಿನ ಹೊಂದುತ್ತಾ ಇರ್ತಾರೆ. ಹಲ್ಲೆಲೂಯಾ, ಆಮೆನ್. ಪ್ರೇಯರ್ ಇನ್ಫ್ಲೂಯೆನ್ಸಸ್. ಒಂದು ಕೆಟ್ಟ ಹುಳ ಇನ್ನೊಂದು ಕೆಟ್ಟ ಹುಳವನ್ನು ಉತ್ಪತ್ತಿ ಮಾಡುವುದಾದರೆ ಒಂದು ಒಳ್ಳೆ ಪ್ರಾಡಕ್ಟ್ ಇನ್ನೊಬ್ಬ ಒಳ್ಳೆ ಪ್ರಾಡಕ್ಟನ್ನು ಯಾಕೆ ಉಂಟು ಮಾಡಬಾರದು? ಒಂದು ಬೇವಿನ ಗಿಡ ಇನ್ನೊಂದು ಬೇವಿನ ಗಿಡವನ್ನು ಉಂಟು ಮಾಡುತ್ತೆ, ಒಂದು ಮಾವಿನ ಗಿಡ ಒಂದು ಮಾವಿನ ಗಿಡವನ್ನು ಉಂಟು ಮಾಡುತ್ತೆ. ಯಾರೋ ಒಬ್ರು ಹಿಂಗೆ ಹೇಳಿದ್ರು, ನಾವು ಕೂತುಕೊಂಡು ಅನ್ನ ತಿನ್ನುತ್ತೀವಿ, ಆ ಅನ್ನ ಎಷ್ಟು ಇದೆ ಅಂತ ನಾವು ಲೆಕ್ಕ ಮಾಡಬಹುದಂತೆ. ಎಷ್ಟು ಅನ್ನ? ನೆಲ್ಲು. ಆದರೆ ಒಂದು ನೆಲ್ಲು ಒಳಗೆ ಎಷ್ಟು ಬೀಜಗಳೇ ಇದೆ ಎಂಬುದನ್ನು ಲೆಕ್ಕ ಮಾಡೋಕ್ಕಾಗಲ್ಲ ಅಂತೆ. ಅರ್ಥ ಆಗ್ತಾ ಇದೆ ನನ್ನ ಮಾತು ನಿಮಗೆ? ಅರ್ಥ ಆಯ್ತಾ? ಇಲ್ಲ, ಇನ್ನೊಂದು ಸಾರಿ ಹೇಳ್ತೀನಿ. ಕೂತ್ಕೊಂಡು ಒಂದು ಬೀಜನ ನಾವೇನು ಮಾಡ್ಬೋದು, ಒಂದು ಸೇರು ಹಾಕ್ಬಿಟ್ಟು ಒಂದು ಸೇರು ನೆಲ್ಲನ್ನು ಹಾಕ್ಬಿಟ್ಟು ನಾವು ಬೇಕಾದರೆ ಎಣಿಸ್ಬೋದು. 100,000 ಬೀಜಯೂ ಇದರಲ್ಲಿ ಇದೆ, ನೆಲ್ಲು ಬೀಜ ಇದರಲ್ಲಿ ಇದೆ ಅಂತ ಲೆಕ್ಕ ಮಾಡ್ಬೋದು. ಆದರೆ ಒಂದು ನೆಲ್ಲು ಬೀಜನ ತಗೊಂಡು ಅದರೊಳಗೆ ಎಷ್ಟು ಬೀಜ ಇದೆ ಅಂತ ಹೇಳಕ್ಕಾಗುತ್ತಾ? ಒಂದು ಬೀಜದೊಳಗೆ ಎಷ್ಟು ಬೀಜ ಇದಂತ ಎಣಿಸ್ಲಿಕ್ಕೆ ಆಗುತ್ತಾ? ಒಬ್ಬ ವಿಶ್ವಾಸಿಯೊಳಗೆ ಕೂಡ ಹಾಗೆ ಇರಬೇಕು. ಈ ಒಬ್ಬ ವಿಶ್ವಾಸಿ ಒಳಗಿರುವಂತ ಆ
corona ginta powerful virus called prayer can affect the whole nation agutte agabeku ivattu neen prarthane madidre kandita agutte pastor nan mane badalavane agilla neen innu badalavane agilla anta artha neen innu sariyagi prarthane madilla anta artha ನಿನ್ನ ಗಂಡನ ಬದಲಾವಣೆ ಆಗಿಲ್ಲ ಅಂದ್ರೆ ಅದಕ್ಕೆ ಬೇರೆ ಯಾರೋ ಕಾರಣ ಅಲ್ಲ, ನೀನೇ. ನಿನ್ನ ಮಕ್ಕಳು ಬದಲಾವಣೆ ಆಗಿಲ್ಲ ಅಂದ್ರೆ ಬೇರೆ ಯಾರು ಕಾರಣ ಅಲ್ಲ, ಅದಕ್ಕೆ ನೀನೇ. ಬಿಕಾಸ್ ಯುವರ್ ಪ್ರೇಯರ್ ಇಸ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಸಂಬಡಿ. ಬೆಳಗ್ಗೆ ಸಹೋದರಿ ಒಬ್ಬ ಕಥೆನ ಹೇಳ್ತಿದ್ರು, 323ನೇ ವರ್ಷದಲ್ಲಿ ಮೋನಿಕಾ ಎಂಬ ಒಬ್ಬ ಸಹೋದರಿ ಇದ್ರ, ಎ ಡಿ 323ನೇ ವರ್ಷದಲ್ಲಿ ಮೋನಿಕಾ ಎಂಬ ಒಬ್ಬ ಹೆಂಗಸಿದ್ರಂತೆ. ಚೆನ್ನಾಗಿ ಪ್ರಾರ್ಥನೆ ಮಾಡಿದವಳು, ಚೆನ್ನಾಗಿ ಪ್ರಾರ್ಥನೆ ಮಾಡಿದವಳಿಗೆ ಮದುವೆ ಆಯಿತು. ಭಯಂಕರವಾದ ಕುಡುಕ ಮದುವೆ ಆಗಿತ್ತು. ಏನ್ರಿ ಶೋಧನೆ ಇದು? ಪ್ರಾರ್ಥನೆ ಮಾಡೋರು ಇಷ್ಟೆಲ್ಲ ಕಷ್ಟ ಆಗುತ್ತಾ? ಆಗತ್ತೆ, ಪ್ರಭಾವ ಆಗಬೇಕು. ಇವತ್ತು ನಮಗೊಂದು ಸಣ್ಣ ತಲೆನೋವು ಬರಬಾರ್ದು, ನಮ್ಮನ್ನು ಯಾರು ಒಂದು ಮಾತು ಹೇಳಬಾರ್ದು. ಇಷ್ಟು ಪ್ರಾರ್ಥನೆ ಮಾಡಿದ್ದು ಏನಾಗುತ್ತೆ ನಮಗೆ ನೋಡ್ರಿ ಪಾಸು, ಭಾರಿ ಕಷ್ಟನೇ. ನಿನ್ನ ಜೀವಿತ ಪ್ರಭಾವ ಮಾಡುತ್ತೆ. ಅದು ಯಾವಾಗ ಪ್ರಭಾವ ಮಾಡುತ್ತೋ ಗೊತ್ತಾಗೋದಿಲ್ಲ ನಿನಗೆ. ಇದೇನು ಮಂತ್ರದಲ್ಲಿ ಮಾವಿನಕಾಯಿ ಅಲ್ಲ, ರೀಮ್ ರೀಮ್ ಪಟ್ಟ ಅಂತ ಹೇಳಿದ್ಕೊಳ್ಳಿ, ಡಬಕ್ ಅಂತ ಬಂದು ಕೈಯಲ್ಲಿ ಬೀಳೋದಕ್ಕೆ. ಪ್ರಾರ್ಥನೆ ನಿನ್ನಲ್ಲಿ ಪ್ರಭಾವವನ್ನು ಮಾಡುತ್ತೆ, ನಿನ್ನ ಪಕ್ಕದಲ್ಲಿ ಕೂಡ ಪ್ರಭಾವವನ್ನು ಮಾಡುತ್ತೆ. ನನ್ನ ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಆದರೆ ಒಂದು ದಿನ ಮಹಿಮೆಯಾದ ಕಾರ್ಯವನ್ನು ನನ್ನ ಪ್ರಾರ್ಥನೆಯಿಂದ ನಾನು ನೋಡುತ್ತೇನೆ. ದಟ್ ಇಸ್ ಪ್ರೇಯರ್. ಈ ಅಮ್ಮ ಪ್ರಾರ್ಥನೆ ಮಾಡುವುದಕ್ಕೆ ತೊಡಗಿದ್ರು. ಭಯಂಕರವಾದ ಕುಡುಕನಾದ ಗಂಡ ಕುಡಿದು 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 ಸತ್ತೆ ಹೋದ. ಸಾಯೋದಕ್ಕಿಂತ ಮುಂಚೆ ಒಂದು ಮಗನನ್ನು ಕೊಟ್ಟು ಹೋದ. ಅವನ ಹೆಸರು ಅಗಸ್ಟಿನ್. ಅಗಸ್ಟಿನ್ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದಂತ ಅವ್ರು ಹೇಳಿದ್ದಾರೆ, ಅದನ್ನೇ ಹೇಳ್ತಿದ್ದೀನಿ. ಅಗಸ್ಟಿನ್ ಏನೆಲ್ಲ ಮಾಡಿದಾರಂತ ನೀವು ತಿಳ್ಕೊಬೋದಂತೆ, ಈಗಲ್ಲ ಆಮೇಲೆ ಆರಾಧನೆ ಆದ ಮೇಲೆ. ಅವನು ಕೂಡ ವಿಪರೀತವಾದ ಕುಡುಕನಾದ. ಈ ಅಮ್ಮ ಪ್ರಾರ್ಥನೆ ಮಾಡೋದನ್ನು ಬಿಟ್ಟೇ ಇಲ್ಲ ಅಂತೆ. ಪ್ರಾರ್ಥನೆ ಮಾಡ್ತಾ 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 ಸತ್ತೇ ಹೋದ್ಲ. ಅಯ್ಯಮ್ಮ ಗಂಡನ ಬದಲಾಯಿಸ್ಲಿಕ್ಕೆ ಆಗಲಿಲ್ಲ, ಮಗನನ್ನು ಬದಲಾಯಿಸ್ಲಿಕ್ಕೆ ಆಗಲಿಲ್ಲ, ಸತ್ತೇ ಹೋದ್ಲು. ಎಲ್ಲರೂ ಹೇಳ ಮಾಡ್ತಿದ್ರಂತೆ, ಎಂತ ಪ್ರಾರ್ಥನೆ ಮಾಡ್ತಿಲ್ಲ ಅಯ್ಯಮ್ಮ, ಸತ್ತೋಗ್ಬಿಟ್ಲಲ್ಲ ಅಂತ. ಶವ ಸಂಸ್ಕಾರ ನಡೀತಾ ಇದೆ. ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡ್ತಿದ್ರಂತೆ, ಮೋನಿಕಾ, ಸೈಂಟ್ ಮೋನಿಕಾ ಸತ್ತೋಗ್ಬಿಟ್ರು, ಈಗ ಅವರ ಅಂತಿಮ ಒಂದು ಸಂಸ್ಕಾರವನ್ನು ನಾವು ಮಾಡುತ್ತಾ ಇದ್ದೀವಿ. ಕರ್ತನು ತಾನೇ ಆಕೆ ಜೀವಿತವನ್ನು ತೆಗೆದುಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಫುಲ್ಲು ಕುಡಿದು ಬಂದು ಆ ಮಗ ಹೇಳಿದ್ರಂತೆ, ಏ ಪಾಸ್ಟರ್ ಬೇಗ ಮುಗಿಸ್ತೀಯಾ, ನಾನು ಅರ್ಜೆಂಟ್ ಹೊರಡೋಗ್ಬೇಕು ಅಂತ ಹೇಳಿದ್ರಂತೆ. ಆಯ್ತಪ್ಪ ಮಾಡ್ತಾ ಇದ್ದೀನಿ, ಮುಗಿಸ್ತೀನಿ ಅಂತ ಹೇಳ್ತಿರುವಾಗಲೇ ಕರ್ತನ ಆತ್ಮನು ಬಂದು ಅವನ ಮೇಲೆ ಇಳಿದ್ರಂತೆ. ಬಿಕ್ಕಿ 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 ಅಳುವುದಕ್ಕೆ ಶುರು ಮಾಡ್ದ. ಅಯ್ಯೋ ನನ್ನ ತಾಯಿನ ನಾನು ಕಳ್ಕೊಂಡ್ಬಿಟ್ಟಿನಲ್ಲ, ನನ್ನ ತಂದೆ ನಾನು ಕಳ್ಕೊಂಡ್ಬಿಟ್ಟಿನಲ್ಲ, ಯಾರು ನನಗೆ ಸಹಾಯ ಮಾಡ್ತಾರಂತ ಅತ್ತು ದೇವರ ಸನ್ನಿಧಿಯಲ್ಲಿ ಅವನು ಅತ್ತು ಪಾಪವನ್ನು ಒಪ್ಪಿಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ. ಆ ಅಮ್ಮನ ಪ್ರಾರ್ಥನೆ ಇವನ ಜೀವಿತದಲ್ಲಿ ಒಂದು ಪ್ರಭಾವವನ್ನು ಉಂಟು ಮಾಡಿದೆ. ಇವತ್ತು ನಿನ್ನ ಪ್ರಾರ್ಥನೆ ಯಾರಲ್ಲಿ ಪ್ರಭಾವ ಉಂಟು ಮಾಡ್ತಾ ಇದೆ ಸಹೋದರಿ ಸಹೋದರ? ನಿನ್ನ ಪ್ರಾರ್ಥನೆ ಯಾರಲ್ಲಿ ಪ್ರಭಾವ ಉಂಟು ಮಾಡ್ತಾ ಇದೆ? ಪ್ರಾರ್ಥನೆ ಅಂದ್ರೆ ಆಸಕ್ತಿಯಾ ನಮಗೆ? ಪ್ರಾರ್ಥನೆ ಅಂದ್ರೆ ಉದ್ವೇಗ ನಮಗಿದೆಯಾ? ಇಲ್ಲ. ಪ್ರಾರ್ಥನೆಗೆ ಜನ ಬರೋದೇ ತುಂಬಾ ಕಡಿಮೆ. ಪ್ರಾರ್ಥನೆ ಅಂದ್ರೆ ಬಗ್ಗಿ ನೋಡೋದಕ್ಕೆ ಜನ ಇದ್ದಾರೆ ಹೊರತು ಪ್ರಾರ್ಥನೆ ಅಂದ್ರೆ ಬಂದು ಭಾಗವಹಿಸೋದಕ್ಕೆ ಜನರಿಲ್ಲ. ದೇರ್ ಆರ್ ನಾಟ್ ಪೀಪಲ್ ಟು ಪಾರ್ಟೇಕ್ ಇನ್ ಪ್ರೇಯರ್. ದೇ ಅವಾಯ್ಡ್ ಪ್ರೇಯರ್ಸ್, ದೇ ಡೋಂಟ್ ವಾಂಟ್ ಟು ಕಮ್ ಟು ದ ಪ್ರೇಯರ್ಸ್. ಸಂಡೇ ಏನೋ ಒಂದು ದಿನ ಹೋಗ್ಬೇಕು ಬರ್ತಾ ಇದೀವಿ ನಾವು. ಬಟ್ ವೆನ್ ಯು ಸ್ಟಾರ್ಟ್ ಪ್ರೇಯಿಂಗ್ ಯು ವಿಲ್ ಇನ್ಫ್ಲೂಯೆನ್ಸ್ ಯುವರ್ ಸೆಲ್ಫ್ ಅಂಡ್ ಆಲ್ಸೋ ಯು ವಿಲ್ ಇನ್ಫ್ಲೂಯೆನ್ಸ್ ಅದರ್ಸ್. ಪ್ರಾರ್ಥನೆ ಮಾಡುವುದಕ್ಕೆ ತೊಡಗುವುದಾದರೆ ನಿನ್ನಲ್ಲಿ ಒಂದು ಬದಲಾವಣೆ, ನಿನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ, ನೀನು ಯೋಚಿಸುವುದಕ್ಕಿಂತ ಅದ್ಭುತವಾದ ಬದಲಾವಣೆ ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.